नमस्कार वीक्षक एम आर न्यूज स्वागत नानु किरण अंकलगी ಅಕ್ರಮವಾಗಿ ಸ್ಟೋರ್ ಮಾಡ್ತಾ ಇದ್ದ ಪಡಿತರ ಅಕ್ಕಿ ಅಡ್ಡೆ ಮೇಲೆ ದಾಳಿ ಮಾಡಲಾಗಿದೆ. 11 ಜನರ ಮೇಲೆ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು 5 ಬಂಧಿಸಲಾಗಿದೆ. ಬಂಧಿತರನ್ನ 3 ಜಮಖಂಡಿ, 2 ಮುದೋಳ್ನ ನಿವಾಸಿಗಳು ಅಂತ ತಿಳಿದು ಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ಒಂದು ಘಟನೆ ನಡೆದಿದ್ದು ಜಮಖಂಡಿಯ ತಹಸೀಲ್ದಾರರಾದ ಪ್ರಶಾಂತ್ ಚನ್ನಗುಂಡವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ಎನ್ನಲಾಗ್ತಾ ಇದೆ. ಇನ್ನು ದಾಳಿ ವೇಳೆ 2 ಲಾರಿ ಸಹಿತ ಅಂದಾಜು 42 ಟನ್ಗಳಷ್ಟು ಅಕ್ರಮ ಪಡಿತರ ಅಕ್ಕಿಯನ್ನ ವಶಪಡಿಸಿಕೊಳ್ಳಲು ಜಮಖಂಡಿ ನಗರದ ಹೊರವಲಯದ ಶೆಡ್ ನಲ್ಲಿ ಸಂಗ್ರಹಿಸಿಟ್ಟಿದ್ದ ಪಡಿತರ ಅಕ್ಕಿ. ಇನ್ನು ಖಚಿತ ಮಾಹಿತಿಯ ಮೇರೆಗೆ ಜಮಖಂಡಿ ತಹಸೀಲ್ದಾರರಾದ ಪ್ರಶಾಂತ್ ಚನ್ನಗುಂಡ ಅವರ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿದ್ದು ಸಾಬು ಎಂಬುವರ ಸೇರಿದಂತೆ ಒಟ್ಟು 5 ಜನ ಮಾಲೀಕತ್ವದ ಶೆಡ್ ಮೇಲೆ ದಾಳಿ ನಡೆದಿದೆ ಎನ್ನಲಾಗಿದೆ. ಇನ್ನು ಒಂದು ಜಮಖಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.